ಎಷ್ಟು ಮಟ್ಟಕ್ಕೆ ಆರ್ಟಿಫಿಷಿಯಾಲಿಟಿಗೆ ಬಿದ್ದಿದ್ದೀವಿ ಅಂದ್ರೆ ನಮಗೆ ಗೊತ್ತಿಲ್ಲ. ಅದೊಂಥರ ಕ್ಯಾನ್ಸರ್ ಆಗಿ ಹಾಕಿದೆ ಬ್ರೈನ್ ಒಳಗೆ. ಫೇಸ್ಬುಕ್ ವಾಟ್ಸಪ್ ಬಂದಿದ್ದ ನಿಮಗೆ ಪ್ಲೀಸ್ ಬೇಕಪ್ಪ ಅದು ನಾವು ನೀನು ನಿನಗೋಸ್ಕರ ಬಟ್ಟೆ ಹಾಕು, ನಿನಗೋಸ್ಕರ ಚೆನ್ನಾಗಿ ಕಾಣು, ಊರವ್ ನಿನಗೆ ಕಮೆಂಟ್ ಕೊಡೋದು ಏನಾಗ್ಬೇಕು? ಎಷ್ಟು ದಿನ ಅಂತ ಹೇಳಿ ಆ ಜಾತ್ರೆಯಲ್ಲಿ ಕೊಡೋ ಸರ್ಟಿಫಿಕೇಟಿಗೆ ಅಳ್ತೀವಿ? ನಾವು ಮೊನ್ನೆ ಬದುಕಿದ್ದು 75 ವರ್ಷದಲ್ಲಿ 40 ವಯಸ್ಸು, ಈಗ 40 ವರ್ಷ ನಿದ್ದೆ ನೋಡಿದೆ ಎಲ್ಲರಿಗೆ. ಯಾಕೆ ರಾತ್ರಿ ಪಬ್ಜಿ ಆಡ್ತಾರೆ, ಬೆಳಿಗ್ಗೆ ಇಡೀ ನಿದ್ದೆ ಆಗುತ್ತೆ, ಇವನು ಪಬ್ಜಿ ಹೋಯ್ತಾರೆ. 10 ವರ್ಷ 4 ವರ್ಷ ಸ್ಕೂಲು ಅಂಗನವಾಡಿ ಅದರಲ್ಲೇ ಹೋಯ್ತು, ಇನ್ನು 10 ವರ್ಷ ಪ್ರೈಮರಿ ಹೈಸ್ಕೂಲು ಪಿ ಯು ಸಿ ಮತ್ತೆ ಡಿಗ್ರಿ, 2 ವರ್ಷ ಲವ್ ಸ್ಟೋರಿ, 1 ವರ್ಷ ಲವ್ ಫೇಲ್ಯೂರು, 2 ವರ್ಷ ಮದುವೆ, 1 ವರ್ಷ ಮಕ್ಕಳಾಗೋದು, ಮತ್ತೆ ನೆಂಟ್ರೂಟಕ್ಕೆ 2 ವರ್ಷ. ಅದಾದ್ಮೇಲೆ ಅವ್ರಿಗೊಂದು ಕತೆ ಹೇಳಲಿಕ್ಕೆ 1-5 ವರ್ಷ ಹೋಯ್ತಲ್ಲ, ಲಾಸ್ಟಿಗೆ ಉಳಿಯೋದು 5-6 ವರ್ಷ. ಫ್ಯಾಕ್ಟರಿ ಇದು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ ಸತ್ಯ. ಕೊನೆಗೆ ಉಳಿಯುವುದು 3 ವರ್ಷ ಅವ ಬರುತ್ತಾರೆ ಆಕ್ಚುಲಿ, ಇನ್ನೆರಡು ವರ್ಷ ಆಸ್ಪತ್ರೆ. ಆ 3 ವರ್ಷದ್ದು ಬದುಕನ್ನ ಎಷ್ಟು ಕೆಟ್ಟದಾಗಿ ಬದುಕಲಿಕ್ಕಾಗುತ್ತೋ ಅದನ್ನ ನಾವೀಗ ಬದುಕ್ತಾ ಇದ್ದೀವಿ. ಅದಕ್ಕೆ ಈಗ ಗಾಂಧಿ ಸಿದ್ಧಾಂತ ಈಗ ಪ್ರಸ್ತುತ ಎಷ್ಟು ಅವಶ್ಯಕತೆ ಇದೆ. ಗಾಂಧಿ ಅಂದ್ರೆ ಸತ್ಯ. ಇನ್ನೊಂದು ಸತ್ಯ ಹೇಳುತ್ತೀನಿ, ಗಾಂಧಿ ಅಂದ್ರೆ ಕಲಿಯ ಕಲ್ಮಶ, ಈ ಕಾಮ ಕಾಂಚನೆ ಎರಡನ್ನೂ ಪರಿತ್ಯಾಗ ಮಾಡಿ ಜ್ಞಾನವನ್ನು ಕೊಡ್ಲಿಕ್ಕೆ ಬಂದ ಕಲ್ಕಿ ಅವತಾರ. ಮುಂದೆ ಪ್ರೂವ್ ಆಗುತ್ತೆ ಇದು ನಮ್ಮ ಈಗ ಸತ್ಯದ ಮಟ್ಟಿಗೆ ನಮ್ಮ ಸ್ವಂತಿಕೆ ಅಭಿಪ್ರಾಯ ಅನ್ಕೊಳ್ಳಿ. ಯಾಕಂದ್ರೆ ಮತ್ತೆ ಇದಕ್ಕೆ ಪ್ರೂಫ್ ಏನು ಅಂತ, ಪ್ರೂಫ್ ನಮ್ಮ ಹತ್ರ ಬಂದಿದೆ. ರಾಮನಿಗೆ ಯಾಗ ಮಾಡಿದಾಗ ನಮ್ಮ ಆಶ್ರಮದಲ್ಲಿ ಅವಾಗ ನಾನು ಗಾಂಧಿಯನ್ನು ನಂಬದಿದ್ದೆ ತಾನೆ, ಗಾಂಧೀಜಿ ಫೋಟೋ ಬಂದೆ. ನಮಗೆ ಶಾಕ್ ಆಯ್ತು, ಏನಕ್ಕೆ ಬಾಬು ಫೋಟೋ ಬರ್ತಾ ಇದೆ ಅಂತ. ಇವತ್ತು ಇದೆ ಆಶ್ರಮದಲ್ಲಿ, ಅದೇನು ಎನಿಮೇಟೆಡ್ ಅಲ್ಲ, ಎಡಿಟ್ ಮಾಡಿದ್ದು. ಎಡಿಟ್ ಮಾಡುವ ಅವಶ್ಯಕತೆ ನಮ್ಮ ಆಶ್ರಮಕ್ಕೆ ಇಲ್ಲ. ನಮ್ಮ ಆಶ್ರಮದಲ್ಲಿ ಟ್ರಸ್ಟ್ ಅಂತ ಹೇಳಿದ ದುಡ್ಡಿಟ್ಟು ಆಡೋದಲ್ಲ. ಪ್ಲೀಸ್, ಈಗ ನಮ್ಮ ಟ್ರಸ್ಟ್ ಟೈಮ್ಲಿ ರೆಸ್ಟ್, ಫೈತ್ ಆನ್ ಲಾರ್ಡ್, ಟ್ರಸ್ಟ್ ಆನ್ ಲಾರ್ಡ್, ಅದು ಟ್ರಸ್ಟ್. ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇದೆಯೋ ಅದನ್ನ ಟ್ರಸ್ಟಿಶಿಪ್ ಅಂದ್ರೆ. ಅದು ಶಾಲ್ ಹಾಕೋದು ಅಲ್ಲ, ಚರಕ ಕೊಟ್ಟಿದ್ದು ಇನ್ನು ನಿಮ್ಮನ್ನ ನಮ್ಮ ಟ್ರಸ್ಟಿಗಳನ್ನ ನಾನು ಹೀಗೆ ಸುತ್ತೀನಿ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಕೊಲೆಸ್ಟ್ರಾಲ್ದಲ್ಲಿ ತರಬಹುದು. ಯಾಕೆ ಚರಕ ಕೊಟ್ಟಿದ್ದು ಸುತ್ತೀನಿ, ಇನ್ನು ಇನ್ನು ನೂಲ್ ಮಾಡ್ಬೇಕಲ್ಲ, ಶೆಟ್ರ ಶೆಟ್ರಲ್ಲ ರಾಘವೇಂದ್ರನ ನೂಲ್ ಮಾಡ್ಬೇಕು, ರಾಯರ ನೂಲ್ ಮಾಡ್ಬೇಕು, ಇನ್ನು ಇದ್ದಾರೆ ಅವನ್ನೆಲ್ಲ ನೂಲ್ ಮಾಡ್ಬೇಕು. ಈಗ ಅವರೆಲ್ಲ ಹತ್ತಿ ಆಗಿದ್ದಾರೆ, ಅವರನ್ನ ಸುತ್ತಿ ಮತ್ತೆ ಧಾರ ಮಾಡಿ ಬಟ್ಟೆ ಮಾಡ್ಬೇಕು. ಇದನ್ನೇ ಗಾಂಧಿ ಮಾಡಿ. ಒಬ್ಬ ಮನುಷ್ಯ ನಾವು ಹೇಳ್ತಾರೆ ನಮ್ಮ ಆಶ್ರಮದಲ್ಲಿ, ತಂದೆ ತಾಯಿಯನ್ನು ಪ್ರೀತಿಸಿ, ತಂದೆ ತಾಯಿ ಆಸ್ತಿ ಎನ್ನಲ್ಲ, ಯಾಕೆ ಆ ತಂದೆ ತಾಯಿ ಆಸ್ತಿ. ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಏನೂ ಸಿಗಲ್ಲ ನಿನಗೆ, ಕುಂಭ ಕೊಟ್ಟವಳು ನಿನ್ನ ತಾಯಿ, ಮೊದಲವಳು ಕಾಲು ತೊಳೆದು ಆ ನೀರಲ್ಲಿ ಸ್ನಾನ.